ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು ಆಲಿಂಸಿಕ್ಸ್ ನೂತನ ಸೃಷ್ಟಿ ಅಧ್ಯಾಯ ಐದು ಪುಟ ನೂರ ಮೂವತ್ತೈದು ನೂತನ ಸೃಷ್ಟಿಯ ವ್ಯವಸ್ಥಾ ಕ್ರಮ ಪ್ರತಿಯೊಬ್ಬರಿಗೂ ಅವರಲ್ಲಿರುವ ವಿವಿಧ ಮೇಧಾಶಕ್ತಿಗಳನ್ನು ತೋರ್ಪಡಿಸುವ ಅವಕಾಶ ನೀಡಲಾಗುತ್ತಿತ್ತು ಒಬ್ಬರಿಗೆ ಮಾತನಾಡಲು ಮತ್ತೊಬ್ಬರಿಗೆ ಪ್ರಾರ್ಥನೆ ಮಾಡಲು ಎಲ್ಲರೂ ಅಲ್ಲವಾದರೂ ಕೆಲವರಿಗೆ ಹಾಡಲು ಈ ರೀತಿಯಾಗಿ ಈ ನಿಯಮವನ್ನು ನಿಕಟವಾಗಿ ಪಾಲಿಸಿದ ದೇವಜನರ ಆ ಗುಂಪುಗಳು ಹೆಚ್ಚಾದ ಆಶೀರ್ವಾದಗಳನ್ನು ಪಡೆದವರಾಗಿ ಅತ್ಯಂತ ಪ್ರಬಲವಾದ ಗುಣನಡತೆಗಳನ್ನು ಬೆಳೆಸಿಕೊಂಡು ಕೊಂಡು ಕೊಂಡರು ಎಂಬ ಅನುಭವ ಪೂರ್ವಕವಾಗಿ ತೋರಿಬರುತ್ತದೆ ಕೇವಲ ಕಿವಿಯಿಂದ ಕೇಳಿದ್ದು ಎಷ್ಟೇ ಉತ್ತಮವಾಗಿ ಹೇಳಿ ಹೇಳಲ್ಪಟ್ಟಿದ್ದರೂ ಎಷ್ಟೇ ಒಳ್ಳೆಯದಾಗಿದ್ದರೂ ವ್ಯಕ್ತಿಯು ತನ್ನ ಮನಸ್ಸನ್ನು ಕಾರ್ಯಾಚರಣೆಗೊಳಿಸದಿದ್ದರೆ ಆತನ ಹೃದಯಕ್ಕೆ ಸಾಂಧ್ಯಾಂತವಾಗಿ ಆಳವಾದ ಪರಿಣಾಮ ಬೀರಲಾರದು ಆದರೆ ಎಲ್ಲರೂ ಸಮರ್ಪಕ ರೀತಿಯಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಿ ಸರಿಯಾದ ರೀತಿಯಲ್ಲಿ ನಡೆಸುವ ಸತ್ಯವೇದ ಅಧ್ಯಯನವು ಖಚಿತವಾದ ಪರಿಣಾಮವನ್ನು ಬಿತ್ತಬಲ್ಲದು ಕಲಿಸರು ಸಾಮರ್ಥ್ಯವಿಲ್ಲದ ಉಳಿದ ಹಿರಿಯರು ತಮಗೆ ಅನುಕೂಲವಾದ ಪ್ರಾರ್ಥನೆ ಮತ್ತು ಸಾಕ್ಷಿಗಳ ಸಾಕ್ಷ್ಯ ಸಭೆಗಳಲ್ಲಿ ಭಾಗವಹಿಸಬಹುದು ಇದು ದೇವಜನರ ಅನೇಕ ಕೂಟಗಳ ವೈಶಿಷ್ಟ್ಯವಾಗಿದೆ ಪ್ರಬೋಧಿಸುವ ಉತ್ತಮ ಮೇಧಾಶಕ್ತಿಯನ್ನು ಹೊಂದಿದವರು ಅದನ್ನು ಬಚ್ಚಿಟ್ಟುಕೊಂಡು ತನಗಿಲ್ಲದ ತಲಾಂತುಗಳನ್ನು ಪ್ರದರ್ಶಿಸಲು ಸಾಹಸ ಪಡುವ ಬದಲು ತನಗೆ ದಯಪಾಲಿಸಲ್ಪಟ್ಟಿರುವ ಈ ಮೇಧಾಶಕ್ತಿಯನ್ನು ಕಾರ್ಯರೂಪಕ್ಕೆ ತರಬೇಕು ಬೋಧಿಸುವವನು ತನ್ನ ಬೋಧನಾ ಶಕ್ತಿಯನ್ನು ಕಾದುಕೊಂಡಿರಲಿ ಎಂದು ಪಪೋಸ್ತರನ್ನು ಹೇಳುತ್ತಾನೆ ಆತನು ತನ್ನ ಸಾಮರ್ಥ್ಯ ಮತ್ತು ಸೇವೆಯನ್ನು ಈ ದೇಶದಲ್ಲಿ ನೀಡಲಿ ಬೋಧಿಸುವವನು ಬೋಧಿಸುವುದರಲ್ಲಿ ನಿರತರಾಗಿರಲಿ ರೋಮಾಪುರ ಹನ್ನೆರಡು ಎಂಟು ನೋಡಿರಿ ಬಿಷಪ್ ಅಥವಾ ಮೇಲ್ವಿಚಾರಕ ಎಂಬ ಪದಕ್ಕೆ ವಿಶಾಲವಾದ ಅರ್ಥಗಳಿರುವಂತೆ ಸಭಾಪಾಲಕ ಎಂಬ ಪದಕ್ಕೂ ಇದೆ ಹಿರಿಯನಲ್ಲದೆ ಬೇರೆ ಯಾರೋ ಪಾಲಕ ಅಥವಾ ಮೇಲ್ವಿಚಾರಕ ಅಥವಾ ಕುರುಬನಾಗಲು ಯೋಗ್ಯರಲ್ಲ ಸಭಾಪಾಲಕ ಅಥವಾ ಒಂದು ಮಂದೆಯ ಕುರುಬನು ಈ ಮಂದೆಯ ಮೇಲ್ವಿಚಾರಕನು ಎರಡೂ ಪದಗಳು ವ್ಯವಹಾರಿಕವಾಗಿ ಸಮನಾರ್ಥಕ ಪದಗಳಾಗಿವೆ ಪಾಲಕನು ಅಥವಾ ಕುರುಬನು ಎಂಬ ಪದದ ವಿಶಾಲ ಅರ್ಥದಲ್ಲಿ ನಮ್ಮ ಕರ್ತನಾದಗೆ ಹೂವನ್ನು ತಾನೇ ಆಗಿದ್ದಾನೆ ಕೀರ್ತನೆ ಇಪ್ಪತ್ತ್ಮೂರು ಒಂದು ನೋಡಿರಿ ಆತನು ಒಬ್ಬನೇ ಮಗನಾಗಿರುವ ಯೇಸುಕ್ರಿಸ್ತನು ಸಹ ನಮ್ಮ ಆತ್ಮಗಳ ಮಹಾಕುರುಬನು ಅಥವಾ ಬಿಶ್ವಪ್ಪನ ಮೇಲ್ವಿಚಾರಕನು ಎಲ್ಲೆಡೆಯಲ್ಲಿರುವ ಎಲ್ಲ ಹಿಂಡುಗಳಲ್ಲಿ ಸಾಮಾನ್ಯ ಮೇಲ್ವಿಚಾರಕನು ಮತ್ತು ಯಾತ್ರಿಗಳು ಎಲ್ಲ ಕುರುಬರು ಅಥವಾ ಸ್ವಭಾ ಪಾಲಕರುಗಳು ಸರ್ವ ಸಾಮಾನ್ಯ ಹಿಂಡಿನ ಹಿತವನ್ನು ಕಾಪಾಡುವವರಾಗಿದ್ದಾರೆ ಮತ್ತು ಎಲ್ಲ ಸ್ಥಳೀಯರು ಹಿರಿಯರು ತಮ್ಮ ತಮ್ಮ ಸ್ಥಳಗಳಲ್ಲಿ ಪಾಲಕರು ಕುರುಬರು ಮತ್ತು ಮೇಲುಚಾರಕರು ಆಗಿದ್ದಾರೆ ಆದುದರಿಂದ ಸಭೆಯಲ್ಲಿನ ಹಿರಿಯರು ಹಿರಿತನಕ್ಕೆ ಬೇಕಾದ ಸಾಮಾನ್ಯ ಅರ್ಹತೆಗಳನ್ನು ಪಡೆದವರಾಗಿರಬೇಕು ಎರಡನೇದಾಗಿ ಅವರ ವಿಶೇಷ ಸ್ವಾಭಾವಿಕ ಅರ್ಹತೆಗಳು ಅವರು ಸೇವೆಯ ಯಾವ ಭಾಗದಲ್ಲಿ ಕರ್ತನಿಗಾಗಿ ಉತ್ತಮವಾದ ಸೇವೆ ಮಾಡಬಲ್ಲರು ಎಂಬುದನ್ನು ನಿರ್ಧರಿಸುತ್ತದೆ ಕೆಲವರು ಸುವಾರ್ಥ ಕಾರ್ಯಗಳ ನಿಬಂಧ ಸಂಬಂಧವಾಗಿ ಮತ್ತೆ ಕೆಲವರು ಸುವಾರ್ತೆಯನ್ನು ಪಡೆದವರ ಮತ್ತು ಪ್ರತಿಷ್ಠೆ ಹೊಂದಿರುವವರು ಈಗಾಗಲೇ ವಶದಲ್ಲಿರುವ ಸಭಾ ಪಾಲನೆ ಕಾರ್ಯಗಳ ಸಂಬಂಧವಾಗಿ ಕೆಲವರು ಸ್ಥಳೀಯವಾಗಿ ಮತ್ತು ಕೆಲವರು ವಿಶಾಲ ಕ್ಷೇತ್ರಗಳಲ್ಲಿ ಸೇವೆಯ ನಿರ್ಧಾರವಾಗುತ್ತದೆ ಚೆನ್ನಾಗಿ ಅಧಿಕಾರ ನಡೆಸುವ ಸಭೆ ಹಿರಿಯರನ್ನು ಅವರೊಳಗೆ ವಿಶೇಷವಾದ ಪ್ರಸಂಗದಲ್ಲಿ ಉಪದೇಶದಲ್ಲಿ ಕಷ್ಟಪಡುವವರನ್ನು ಇಮ್ಮಡಿಯಾದ ಮಾನ್ಯಕ್ಕೆ ಯೋಗ್ಯರೆಂದು ಎಣಿಸಬೇಕು ಒಂದು ತಿಮೋತಿ ಐದು ಹದಿನೇಳು ಮತ್ತು ಹದಿನೆಂಟು ಎಂದು ನಾವು ಓದುತ್ತೀವಿ ಮಾತುಗಳು ಶಕ್ತಿಯ ಮೇಲೆ ನಾವು ನಾಮ ಮಾತ್ರದ ಸಭೆಯು ಅಧಿಕಾರಯುಕ್ತ ಹಿರಿಯ ವರ್ಗವನ್ನು ರಚಿಸಿದೆ ಮತ್ತು ಸಹೋದರಲ್ಲಿ ಒಂದು ಆಡಳಿತಕಾರಿ ಅಥವಾ ಅಧಿಕಾರಯುಕ್ತವಾದ ಬಹುಶಃ ಅಲ್ಲದ ಹಿರಿಯ ತನಕ್ಕೆ ಕರೆ ನೀಡುತ್ತದೆ ಆಡಳಿತ ಎಂಬ ಅರ್ಥ ವಿವರಣೆಯು ಈ ಸಂಬಂಧವಾಗಿ ಎಲ್ಲ ವಾಕ್ಯ ದೇವರ ವಾಕ್ಯಗಳಿಗೆ ವಿರೋಧವಾಗಿದೆ ಸಾಮಾನ್ಯ ಮೇಲ್ವಿಚಾರಕನ ಸ್ಥಾನದಲ್ಲಿರುವ ತಿಮ್ಮೋತಿನಿಗೆ ಅಪೋಸನ್ ರುದ್ಧನನ್ನು ಗದರಿಸದೆ ತಂದೆ ಎಂದು ಭಾವಿಸಿ ಬುದ್ಧಿ ಹೇಳು ಎಲ್ಲ ಜನರ ವಿಷಯದಲ್ಲಿ ಸಭ್ಯರಾಗಿರಿ ಎಂಬಿತ್ಯಾದಿಗಳನ್ನು ಸೂಚಿಸುತ್ತಾನೆ ಇಲ್ಲಿ ಯಾವುದೇ ಜರಂಕುಶ ಆಡಳಿತವನ್ನು ಅಥವಾ ನಿರಂಕುಶ ವರ್ತನೆಯನ್ನು ಅನುಮೋದಿಸುವುದಿಲ್ಲ ಸಾಧುತ್ವ ಮೃದುತ್ವ ದೀರ್ಘ ಸಹನೆ ಸಹೋದರ ಸೌಜನ್ಯ ಪ್ರೀತಿ ಇವುಗಳು ಹಿರಿಯನಾಗಿ ಹಿರಿಯರನ್ನಾಗಿ ಮಾನ್ಯತೆ ಪಡೆದವರಲ್ಲಿ ಇರಬೇಕಾದ ಪ್ರಮುಖ ಅರ್ಹತೆಗಳಾಗಿದೆ ಅವರು ಎಲ್ಲ ರೀತಿಯಲ್ಲೂ ಹಿಂಡಿಗೆ ಮಾದರಿಯಾಗಿರಬೇಕು ಆದ್ದರಿಂದ ಅವರ ನಿರಂಕುಶ ಪ್ರವೃತ್ತಿಯವರಾಗಿದ್ದರೆ ಹಿಂಡಿಗೆ ನೀಡುವ ಮೇಲ್ಪಂಥಿ ಎಲ್ಲರೂ ನಿರಂಕುಶವಾಗಿರಬೇಕೆಂಬುದು ಅವರು ಸಾಧುಗಳು ಮೃದು ಸ್ವಭಾವವರು ದೀರ್ಘ ಉಳ್ಳವರು ಸಹೋದರ ಸೌಜನ್ಯ ಮತ್ತು ಪ್ರೀತಿಯುಳ್ಳವರಾಗಿದ್ದರೆ ಎಲ್ಲರಿಗೂ ಒಂದೇ ಅದೇ ಸ್ವಭಾವಗಳ ಮಾದರಿಯಾಗಿರುತ್ತಾರೆ ನಾವು ಈಗ ಪರಿಗಣಿಸುತ್ತಿರುವ ಪರಿಚ್ಛೇದದ ಹೆಚ್ಚಾದ ಅಕ್ಷರ ಸಹ ಸಮರ್ಪಣೆಯರು ಹಿರಿಯರಿಗೆ ಮತ್ತು ವಹಿಸಿಕೊಂಡಿರುವ ಜವಾಬ್ದಾರಿಗೆ ತೋರುವ ಪ್ರಾಮಾಣಿಕತೆಗೆ ಅನುಸಾರವಾಗಿ ಪ್ರಮಾಣಬದ್ಧವಾದ ಗೌರವವನ್ನು ನೀಡತಕ್ಕದ್ದು ಆದ್ದರಿಂದ ನಾವು ಈ ಪರಿಚ್ಛೇದವನ್ನು ಪ್ರಮುಖರಾದ ಹಿರಿಯರು ವಿಶಿಷ್ಟವಾಗಿ ಬೋಧನೆ ಮತ್ತು ಶಿಕ್ಷಣಗಳ ಕಠಿಣ ಕಾರ್ಯಗಳಿಗೆ ಮಣಿದವರಾಗಿ ತಮಗೆ ದೊರೆಯುವ ದುಪ್ಪಟ್ಟು ಗೌರವವನ್ನು ತಾವು ಅರ್ಹರೆಂದು ಪರಿಗಣಿಸಬಹುದು ಕರ್ತನೇ ವಾಕ್ಯವನ್ನು ಆಶೀರ್ವದಿಸಲಿ ಆಮೆನ್